ಮೈಸೂರು ರೆಡ್ ಜೋನ್ ಕಳಚಿಕೊಂಡ ಹಿನ್ನೆಲೆ ನಿರ್ಬಂಧಿತ ಪ್ರದೇಶವಾಗಿದ್ದ ನಸರ್ಬಾದ್ನಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ಮಹಾನಗರ ಪಾಲಿಕೆ ಸದಸ್ಯ ಸತೀಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕೊರೋನಾ ವಾರಿಯರ್ಸ್ ಮೇಲೆ ಹೂಮಳೆ ಸುರಿಸಿ ಬ್ಯಾಂಡ್ ಹಿಮ್ಮೇಳದಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಪೌರಕಾರ್ಮಿಕ ಮಹಿಳೆ ತ್ರಿವರ್ಣ ಧ್ವಜ ಹಿಡಿದು ಹೆಜ್ಜೆ ಹಾಕಿದ್ದು ಕೂಡ ವಿಶೇಷವಾಗಿತ್ತು. ನಸರ್ಬಾದ್ ನಿವಾಸಿಗಳು, ವೈದ್ಯಕೀಯ ಸಿಬ್ಬಂದಿ, ಪೌರಕಾರ್ಮಿಕರು ಪೊಲೀಸರಿಗೆ ಪುಷ್ಪಾರ್ಚನೆ ಮಾಡಿ ಕೃತಜ್ಞತೆ ಸಲ್ಲಿಸಿದರು. 72 ವರ್ಷದ ವೃದ್ಧನ ಕಾರಣಕ್ಕೆ ನಸರ್ಬಾದ್ ಕಂಟೈನ್ಮೆಂಟ್ ಏರಿಯಾ ಆಗಿ ಘೋಷಣೆಯಾಗಿತ್ತು.